ಗುಡ್ ಟೈಮ್ಸ್ ಕನ್ನಡಕ್ಕೆ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ದಾಸವಾಳ ಹೋಗ್ಬಿಟ್ಟಿದೆ ಅಂತ. ಈ ಥರ ಗಿಡ ತುಂಬ ದಾಸವಾಳ ಹೋಗ್ಬಿಡಬೇಕು ಅಂತ ಅಂದರೆ ಆ ಗಿಡಗಳಿಗೆ ಯಾವುದೇ ರೀತಿಯ ರೋಗದ ಹುಳದ ಕಾಟ ಇರಬಾರ್ದು ನೋಡಿ. ಹಾಗಿದ್ರೆ ಮಾತ್ರ ಗಿಡ ತುಂಬ ದೊಡ್ಡ ದೊಡ್ಡದಾದಂಥ ಹೂಗಳು ಬಿಡುತ್ತೆ. ಈ ಥರ ದಾಸವಾಳದ ಎಲೆಗಳಲ್ಲಿ ಬಿಳಿ ಥರ ಆಗಿರುತ್ತೆ. ಕೀಟಗಳ ಕಾಟ ಹುಳದ ಕಾಟ ಹೇಗೆ ತಪ್ಪಿಸೋದು ಅನ್ನೋದನ್ನು ನೋಡೋಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾಸವಾಳ ಗಿಡಕ್ಕೆ ರೋಗ ಬಂದರೆ ದಾಸವಾಳದ ಎಲೆಗಳು ಚಿಗುರು ದಾಸವಾಳದ ಮೊಗ್ಗು ಮತ್ತು ಹೂಗಳು ಮುದುಡಿ ಹೋಗುವುದು. ಮತ್ತು ದಾಸವಾಳದ ಗಿಡ ಬೆಳೆಯುವುದೇ ಇಲ್ಲ. ಬರಬರುತ್ತಾ ದಾಸವಾಳದ ಗಿಡ ಒಣಗುತ್ತಾ ಹೋಗುತ್ತೆ. ಹೂ ಬಿಟ್ಟರೂ ಸಹಿತ ಅದು ಕ್ಲಿಯರಾಗಿ ಹೂ ಬಿಡೋದಿಲ್ಲ. ಎಲ್ಲ ಮುದುಡಿದ ರೀತಿಯಲ್ಲಿ ಹೂಗಳಾಗ್ತವೆ. ಮೊಗ್ಗುಗಳು ಸಹಿತ ಒಣಗಿ ಹೋಗ್ತವೆ. ಈ ಥರ ದಾಸವಾಳ ಗಿಡ ಒಣಗಿ ಹೋಗಲು ಮತ್ತು ಹೂಗಳು ಆಗದೇ ಇರಲು ಕಾರಣ ಅಫೀಡ್ಸ್ ಅಥವಾ ಗಿಡ ಹೇನುಗಳು, ಮಿಲಿಬಗ್ಸ್ ಅಥವಾ ಹುಡಿ ತಿಗಣೆಗಳು ಮತ್ತು ಸ್ಪೈಡರ್ ಮೆಂಟ್ಸ್ ಹಾಗೂ ಇರುವೆಗಳು. ಈ ಕೀಟಗಳು ದಾಸವಾಳ ಎಲೆಯ ಚಿಗುರು ಹೂವಿನ ರಸವನ್ನು ಹೀರುತ್ತವೆ. ಆದ್ದರಿಂದ ಗಿಡದ ಸತ್ವ ಕಡಿಮೆಯಾಗಿ ದಾಸವಾಳದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಕ್ರಮೇಣ ಗಿಡ ಒಣಗಿ ಹೋಗುತ್ತದೆ. ಈ ಅಫೀಡ್ಸ್ ಹಾಗೂ ಮಿಲಿಬಗ್ಸ್ಗಳು ದಾಸವಾಳದ ಹೂವಿನ ಮತ್ತು ಕಾಂಡದ ರಸವನ್ನು ಹೀರುತ್ತವೆ. ಈ ಕೀಟಗಳಿಗೆ ಅದರ ರಸ ಹೆಚ್ಚಾದಾಗ ಅದನ್ನು ಹೊರಗೆ ಉಗುಳುತ್ತವೆ. ಈ ರಸವನ್ನು ಹೀರಲು ಇರುವೆಗಳು ಗಿಡದ ಮೇಲೆ ದಾಳಿ ಮಾಡ್ತವೆ. ಅಲ್ಲದೆ ಈ ಕೀಟಗಳು ಉಗುಳುವ ರಸಕ್ಕೆ ಫಂಗಸ್ ಕೂಡ ಬರುತ್ತೆ. ಇದರಿಂದ ಗಿಡಗಳ ಮೇಲೆ ಕಾಣುವ ಹಳದಿ ಬಣ್ಣದ ಕಲೆಗಳಿಗೆ ಇದೇ ಕಾರಣ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಗಿಡದ ಮೇಲೆ ಮತ್ತು ಎಲೆಗಳ ಹಿಂದೆಲ್ಲ ನೋಡಿ, ಮಿಲಿಬಗ್ಸ್ ಮತ್ತು ಅಫೀಡ್ಸ್ಗಳು ಕುಳಿತುಕೊಂಡು ಎಲೆಗಳ ಮತ್ತು ಹೂವಿನ ರಸವನ್ನು ಹೀರ್ತಾ ಇರ್ತವೆ. ಹೀಗೆ ಹೀರುವುದರಿಂದ ಎಲೆಗಳಲ್ಲಿ ಮತ್ತು ಹೂವಿನ ಹಿಂದೆ ತೊಟ್ಟಿನಲ್ಲಿರುವ ಸತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಹೂವಿನಲ್ಲಿ ಮೊಗ್ಗಾದರೂ ಸಹಿತ ಅದು ನಿಧಾನವಾಗಿ ಉದುರು ಹೋಗುತ್ತೆ. ನಾವು ಮನೆಯಲ್ಲಿ ದಾಸವಾಳ ಗಿಡಗಳನ್ನು ಹಾಕ್ಕೊಂಡ್ರೆ ಅದನ್ನು ನಾವು ಕೇರ್ ತೊಗೋಬೋದು. ಅವುಗಳಿಗೆ ಈ ಥರ ಹುಳ ಆಯಿತು ಅಂದರೆ ಅವುಗಳಿಗೆ ಔಷಧಿ ಸಿಂಪಡಣೆ ಮಾಡ್ಬೋದು. ಆದರೆ ಅಪ್ಪಿತಪ್ಪಿ ಒಂದೆರಡು ಹನಿ ಡ್ರಾಪ್ ಜಾಸ್ತಿನೇ ನಾವು ಔಷಧಿಯನ್ನು ಹಾಕ್ಕೊಂಡ್ವಿ ಅಂದರೆ ನಾವು ಗಿಡಗಳಿಗೆ ಸಿಂಪಡಣೆ ಮಾಡಿದಾಗ ಹೂವಿನ ಎಲೆ ಮೊಗ್ಗು ಎಲ್ಲ ಉದುರುಬಿಟ್ಟು ಯೆಲ್ಲೋ ಕಲ್ಲರಾಗಿ ಹೂವಿನ ಎಲೆಗಳೆಲ್ಲ ಉದುರು ಹೋಗುತ್ತೆ. ಮತ್ತೆ ನಿಮಗೆ ತಿರ್ಗಾ ಹೂ ಬೆಳಿಬೇಕು ಅಂದರೆ ಒಂದರಿಂದ ಒಂದೂವರೆ ತಿಂಗಳು ತಗೊಳುತ್ತೆ. ಈ ಹೂವಿನ ಗಿಡಗಳಿಗೆ ನಾವು ಸರಿಯಾದ ವಿಧಾನದಲ್ಲಿ ಔಷಧಿ ಸಿಂಪಡಣೆ ಮಾಡಬೇಕಾಗತ್ತೆ. ಒಂದು ವೇಳೆ ನಾವು ಕಡಿಮೆ ಪ್ರಮಾಣದಲ್ಲಿ ಔಷಧಿ ತಗೊಂಡ್ರೆ ಈ ಕೀಟಗಳ ನಾಶ ಆಗೋದಿಲ್ಲ. ಇದರಿಂದ ಇನ್ನೂ ಕೀಟಗಳು ಜಾಸ್ತಿಯಾಗಿ ದಾಸವಾಳದ ಗಿಡದ ಎಲೆಗಳನ್ನೆಲ್ಲ ಮುದುರಿದ ರೀತಿಯಲ್ಲಿ ಮಾಡಿಬಿಡ್ತವೆ. ಅದಕ್ಕೆ ನಾವು ಹೊಸದಾದಂಥ ಒಂದು ಔಷಧಿಯನ್ನು ನಾವು ಮನೆಯಲ್ಲೇ ಹೋಮ್ ಮೇಡ್ ಔಷಧಿಯನ್ನು ಕಂಡಿಟ್ಕೊಂಡಿದ್ದೀವಿ. ಏನಪ್ಪ ಅಂದರೆ ನಾವು ಬಟ್ಟೆ ಒಗೆಯಲು ಯೂಸ್ ಮಾಡ್ತೀವಲ್ಲ ಸೋಪಿನ ಪೌಡ್ರು, ಯಾವುದೇ ಸೋಪಿನ ಪೌಡ್ರ್ ಆದರೂ ಪರವಾಗಿಲ್ಲ, ಅದು ಒಂದು ಎರಡು ಸ್ಪೂನ್ ಈ ಥರ ಒಂದು ಜಗ್ ನೀರಿಗೆ ಹಾಕ್ಕೊಳ್ಳಿ. ಆಮೇಲೆ ನಾವು ಹ್ಯಾಂಡ್ ವಾಶ್ ಯೂಸ್ ಮಾಡ್ತಿರ್ತೀವಲ್ಲ, ಇಲ್ಲ ಸೋಪಿನ, ಈಗ ನಾವು ಮೈ ತೊಳಿತೀವಲ್ಲ ಸೋಪು, ಆ ಥರ ಸೋಪಿಂದು ನೀರಾದರೂ ಪರವಾಗಿಲ್ಲ, ಇಲ್ಲ ಹ್ಯಾಂಡ್ ವಾಶ್ ಆದರೂ ಪರವಾಗಿಲ್ಲ. ಈ ಥರ ಸಾಫ್ಟ್ ಆಗಿರುವಂತಹ ಒಂದು ಹ್ಯಾಂಡ್ ವಾಶನ್ನ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಹಾಕ್ಕೊಳ್ಳಿ ನೋಡಿ. ಈ ಥರ ಈ ಮಿಶ್ರಣವನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಇದಕ್ಕೆ ನೀವು ಈ ಥರ ಸ್ಪಂಜ್ ಇರುತ್ತಲ್ಲ ಮನೇಲಿ, ಇಲ್ಲ ಬಟ್ಟೆನಾದರೂ ತೊಗೋಬೋದು. ಸ್ಪಂಜ್ ಇದ್ದರೆ ಸ್ಪಂಜ್ ತೊಗೊಳ್ಳಿ, ಈ ಥರ ಸ್ಪಂಜ್. ಇಲ್ಲಾಂದರೆ ನೀವು ಬಟ್ಟೆ ಯಾವುದಾದ್ರು ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ನೋಡಿ, ನಾನು ತೋರಿಸ್ತೀನಿ ಈ ಥರ ಮೆಥಡಲ್ಲಿ ನೀವು ಮಾಡಬೇಕು. ಆ ಮಿಶ್ರಣಕ್ಕೆ ನೀವು ಸ್ಪಂಜಲ್ಲಿ ಆ ನೀರನ್ನು ತೆಗೊಂಡ್ಬಿಟ್ಟು ಈ ಥರ ಎಲ್ಲ ವಾಶ್ ಮಾಡಬೇಕು, ಸ್ಮೂತಾಗಿ ವಾಶ್ ಮಾಡಬೇಕು ಮೊಗ್ಗು ಮತ್ತು ಎಲೆಗಳನ್ನೆಲ್ಲ. ಅದು ಹೋಗಬೇಕು, ಅಲ್ಲಿ ಕೂತಿರುತ್ತಲ್ಲ ಬಕ್ಸನ್ನೆಲ್ಲ ನೀವು ತೆಗಿಬೇಕು ನೋಡಿ. ಇಲ್ಲಿ ಬಿಳಿ ಬಿಳಿಯಾಗಿ ಮೊಟ್ಟೆ ಥರ ಕೂತಿರುತ್ತಲ್ಲ ಅದನ್ನೆಲ್ಲ ನೀವು ತೆಗಿಬೇಕು. ಅದನ್ನು ಕ್ಲೀನಾಗಿ ತೆಗೆದ್ರೆ ನೋಡಿ ಈ ಥರ ಎಲ್ಲೆಲ್ಲಿ ಆ ಬಕ್ಸ್ ಇದೆಯೋ ಅದನ್ನೆಲ್ಲ ನೀಟಾಗಿ ನೀವು ತೆಗಿಬೇಕು. ಈ ಮೆಥಡ್ ಯಾಕೆ ಮಾಡಬೇಕು ಅಂದರೆ ನಿಮ್ಮ ಗಿಡದ ಎಲೆಗಳು ಬಾಡೋದಿಲ್ಲ, ಹೂವು ಬಾಡೋದಿಲ್ಲ, ಮತ್ತು ನೀಟಾಗಿ ಗಿಡ ಫ್ರೆಶ್ಶಾಗಿ ಚಿಗರಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಹೂಗಳು ಬಿಡುತ್ತೆ. ಅದೇ ನೀವು ಔಷಧಿ ಹೊಡೆದ್ರೆ ಇಡೀ ಗಿಡದ ಎಲೆಗಳೆಲ್ಲ ಉದುರೋಗ್ಬಿಟ್ಟು ಇನ್ನು ದೊಡ್ಡ ಪ್ರೋಸೆಸ್ಸು, ಮತ್ತೆ ಚಿಗರಿ ಮತ್ತೆ ಹೂ ಬಿಡೋಷ್ಟೊತ್ತಿಗೆ ನಿಮಗೆ ತುಂಬಾ ಲೇಟ್ ಆಗಿಬಿಡುತ್ತೆ.
ಆದ್ದರಿಂದ ನೀವು ಈ ಥರ ಮೆಥಡ್ ಮಾಡಿದ್ರೆ ಈ ಥರ ಸೋಪಿನ ಪುಡಿ ಮತ್ತು ಹ್ಯಾಂಡ್ ವಾಶನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರಿನಿಂದ ಈ ಥರ ಸ್ಪಾಂಜಲ್ಲಿ ಎಲ್ಲೆಲ್ಲಿ ಈ ಥರ ಕೀಟಾಣುಗಳು ಸೇರಿಕೊಂಡಿರುತ್ತೆ ಅದನ್ನೆಲ್ಲ ನೀವು ವಾಶ್ ಮಾಡ್ತಾ ಬಂದರೆ ಗಿಡಗಳು ಫ್ರೆಶ್ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ತೋಟ ಪಾರ್ಕ್ ಇಂಥಲ್ಲೆಲ್ಲ ಮಾಡೋಕ್ಕಾಗಲ್ಲ. ಮನೆಯ ಕೈ ತೋಟ ಅಂದರೆ ಮನೇಲಂದರೆ ತುಂಬ ದಾಸವಾಳ ಗಿಡ ಇರೋದಿಲ್ಲ, ಸ್ವಲ್ಪ ಇರುತ್ತೆ, ಅದನ್ನು ನಾವು ಈ ಮೆಥಡಲ್ಲಿ ಮಾಡ್ಬೋದು. ಯಾಕಂದರೆ ನಮಗೆ ನಿರಾಸೆ ಆಗಲ್ಲ, ಹೂಗಳು ಫ್ರೆಶ್ ಆಗಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೆಥಡನ್ನು ಯಾವಾಗ ಮಾಡಬೇಕು ಅಂದರೆ ನಾವು ಸಾಧ್ಯವಾದಷ್ಟು ಯಾವಾಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡ್ತೀವೋ ಆವಾಗಲೇ ನಾವು ಈ ಮೆಥಡ್ ಮಾಡಿಬಿಟ್ರೆ ಇಡೀ ಗಿಡ ತುಂಬ ಸ್ಪ್ರೆಡ್ ಆಗುವಂಥದ್ದನ್ನು ನಾವು ತಪ್ಪಿಸ್ಬೋದು. ಸ್ವಲ್ಪ ಆದ ತಕ್ಷಣ ಈ ಥರ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ವಾಶ್ ಮಾಡ್ತಾ ಬಂದರೆ ಗಿಡದಲ್ಲಿ ಎಲ್ಲ ಗಿಡದ ಎಲೆಗಳಿಗೂ ಹೂಗಳಿಗೂ ಸ್ಪ್ರೆಡ್ ಆಗೋದನ್ನು ನಾವು ತಪ್ಪಿಸ್ಬೋದು. ನೀವು ಇದೇ ರೀತಿ ವಾಶ್ ಮಾಡ್ತಾ ಮಾಡ್ತಾ ಉಳಿದ ನೀರು ನೋಡಿ ಈ ಥರ ತೊಂಗೆಗೆಲ್ಲ ಥರ ಕಾಂಡ ಭಾಗಗಳಿಗೂ ಅದನ್ನು ವಾಶ್ ಮಾಡಿ. ಆಮೇಲೆ ಗಿಡದ ಈ ಥರ ನೋಡಿ ನಾ ತೋರಿಸಿ ಹಿಂದ್ಗಡೆ ಈ ಥರ ರಂಬೆಗಳಿಗೂ ಸಹಿತ ನೀವು ಈ ಥರ ವಾಶ್ ಮಾಡಿದರೆ ಅಲ್ಲಿ ಆಗುವುದಿಲ್ಲ, ಅಲ್ಲಿ ಆ ಥರ ಕೀಟಗಳ ದಾಳಿ ಇರೋದಿಲ್ಲ. ಆಗದೇ ಇದ್ದ ಜಾಗದಲ್ಲೂ ನೀವು ವಾಶ್ ಮಾಡ್ತಾ ಬಂದರೆ ಅಲ್ಲಿ ಮತ್ತೆ ಈ ಹುಳದ ಕಾಟ ದಾಳಿಯಾಗಲಿ ಇರುವೆಗಳು ಗಿಡಕ್ಕೆ ಹತ್ತೋದಿಲ್ಲ. ಈಗ ನೀವಿಲ್ಲಿ ನೋಡ್ತಿದ್ರಲ್ಲ ಇದು ಸ್ಪೈಡರ್ ಮೈಟ್ಸ್ ಅಂತ ನೋಡಿ ಎಷ್ಟು ಬಳೆ ಕಟ್ಟಿದೆ ಅಂತ. ಈ ಥರ ಎಲ್ಲಾದರೂ ಬಳೆ ಕಟ್ಟಿದರೆ ಆ ಗಿಡದ ಎಲೆಯನ್ನು ಈ ಥರ ತೆಗೆದುಬಿಟ್ಟು ಹೊರಗಡೆ ಬಿಸಾಕ್ಬಿಡಿ, ಇದನ್ನೇನು ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ನಿಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅಪ್ಪಿತಪ್ಪಿ ತುಂಬಾ ವೈಟ್ ಕಲರ್ ಇಡೀ ಕೊಂಬೆ ಆಗಿದೆ ಅಂದ್ಕೊಳ್ಳಿ, ಅದು ವಾಶ್ ಮಾಡಲಿಕ್ಕೆ ಬರೋದಿಲ್ಲ ಆ ಥರ ಸ್ಟೇಜಲ್ಲಿದ್ದರೆ ಆ ಕೊಂಬೆನೇ ಕಟ್ ಮಾಡಿ ನೀವು ಹೊರಗಡೆ ಬಿಸಾಕ್ಬಿಡಿ, ಆವಾಗ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುವುದನ್ನು ನಾವು ತಪ್ಪಿಸ್ಬೋದು. ಇವಾಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇದು ಫುಲ್ಲು ಹುಳ ಹಿಡಿದಿದೆ ನೋಡಿ, ಒಂಥರ ಕೊಟ್ಟೆ ಥರ ಆಗಿದೆ ನೋಡಿ. ಇದನ್ನೇನು ಮಾಡೋದು, ಇದು ಹೂವು ಆಗೋಕ್ಕೂ ಬಿಡೋದಿಲ್ಲ, ಇದು ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ಇದನ್ನು ನೀವು ತೆಗೆದುಬಿಟ್ಟು ಹೊರಗಡೆ ಬಿಸಾಕ್ಬಿಡಿ, ಗಿಡದಿಂದ ತುಂಬ ದೂರದಲ್ಲಿ ಹಾಕಬೇಕು. ನೀವು ಹತ್ತಿರದಲ್ಲೇ ಹಾಕ್ಕೊಂಡ್ರೆ ಮತ್ತೆ ಕೀಟಗಳ ದಾಳಿ ಜಾಸ್ತಿ ಆಗುತ್ತೆ. ನಿಮ್ಮ ಮನೇಲಿ ತುಂಬ ದಾಸವಾಳ ಗಿಡ ಇದೆ, ತುಂಬಾ ಈ ಥರ ಕೀಟಗಳ ದಾಳಿ ಆಗಿದೆ ಅಂತ ಅಂದರೆ ಇದು ಮಾರ್ಕೆಟಲ್ಲಿ ಸಿಗತ್ತೆ ನೋಡಿ, ಇದು ಪೆಸ್ಟಿಸೈಡ್ಸ್ಗಳು, ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಆದರೆ ಅಳತೆಯ ಪ್ರಮಾಣ ಎಲ್ಲ ಕರೆಕ್ಟಾಗಿ ಓದ್ಕೊಂಡು ಅಂಗಡಿಯವರಿಂದ ನೀವು ಕೇಳ್ಕೊಂಬಂದು ಈ ಮೆಥಡನ್ನು ಮಾಡ್ಕೊಳ್ಳಿ. ನೀವು ಈ ಥರ ಔಷಧಿಗಳನ್ನು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಈಗ ನಾ ಹೇಳಿದ ಮೆಥಡನ್ನು ನೀವು ಮಾಡ್ತಾ ಇದ್ದರೆ ಮನೇಲಿರೋ ಗಿಡಗಳಿಗೆ ನಾ ಹೇಳಿದ ಮೆಥಡ್ ಸೂಕ್ತವಾದದ್ದು ಅಂತ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ಅದೇ ನೀವು ತುಂಬ ಗಿಡ ಇತ್ತು ಅಂದರೆ ನಿಮಗೆ ಆ ಥರ ವಾಶ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಈ ಥರದ ಮಾರ್ಕೆಟಿನಿಂದ ತಂದ ಔಷಧಿಗಳನ್ನು ಯೂಸ್ ಮಾಡ್ಕೊಬೋದು. ಈ ರೀತಿ ನೀವು ದಾಸವಾಳ ಗಿಡದ ಬಗ್ಗೆ ಕಾಳಜಿ ತೊಗೊಂಡು ನಾ ಹೇಳಿದ ಮೆಥಡನ್ನು ನೀವು ಫಾಲೋ ಮಾಡಿದರೆ ನೋಡಿ ನಮ್ಮನೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಲ್ಲ, ಅದೇ ರೀತಿ ನಿಮ್ಮನೇಲೂ ಹೋಗ್ಬಿಡುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.